ಈಗ ಬ್ಯಾಂಡ್ ಈ ಆರ್ಗನೈಸೇಷನ್ ಬ್ಯಾನ್ ಆಗೋದರಿಂದ ಅವರ ಪರವಾಗಿ ಯಾರಾದರೂ ಪ್ರತಿಭಟನೆ ಮಾಡಿದರೆ ಏನಾಗುತ್ತೆ ಅದು ನಾವು ಹೇಳೋದು ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿ ಈಗ ಸುಸ್ಥಿತಿಯನ್ನು ಕಾಪಾಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಏನೇನು ಮಾಡಲಾಗಿದೆ ಈಗ ತಮ್ಮೆಲ್ಲರಿಗೆ ಗೊತ್ತಾದ ಹಾಗೆ 22ನೇ ತಾರೀಕು ಎನ್ಐಎ ತಂಡಗಳು ನಮ್ಮ ಸ್ಟೇಟ್ಗೆ ಬಂದು ಮತ್ತೆ ನಮ್ಮ ಸ್ಟೇಟ್ ಪೊಲೀಸ್ ಕಡೆಯಿಂದ ಕೆಲವು ಕಡೆ ದಾಳಿ ನಡೆಸಿದ್ವಿ ಆವಾಗ ಎನ್ಐಎ ಅವರು 7 ಮಂದಿಗೆ ಮತ್ತೆ ನಾವು ಸುಮಾರು 15 ಮಂದಿಗೆ ಅರೆಸ್ಟ್ ಮಾಡಿ ಅವರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ವಿ ಅವರದು ಪೊಲೀಸ್ ಕಸ್ಟಡಿ ಕೂಡ 11 ದಿನಕ್ಕೆ ತಗೊಂಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ 22ನೇ ತಾರೀಕು ಅವರ್ ಇಂಟ್ರೋಗೇಷನ್ ಮಾಡುವಾಗ ಮತ್ತೆ ಅವರ ದಾಳಿಗಳಲ್ಲಿ ಏನೇನು ನಮಗೆ ವಸ್ತುಗಳು ಆವಾಗ ಸಿಕ್ಕಿದವೆ ಅದರ ಬೇಸಿಸ್ ಮೇಲೆ ಮತ್ತೆ ಖಚಿತವಾಗಿ ಬೇರೆ ಬೇರೆ ಮಾಹಿತಿ ಮೇಲೆ ನಿನ್ನೆ ನಾವು ಕೆಲವು ಕಡೆ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಚುಲಿ ಕರೆಕ್ಟಾಗಿ ಹೇಳಬೇಕಾದ್ರೆ ಒಂದು 101 ಜನರಿಗೆ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ಗೆ ತಗೊಂಡಿದ್ದೀವಿ ಅವ್ರಿಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀವಿ ಅವ್ರಿಗೆ ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಭಾಳಷ್ಟು ಜನ 10 ದಿವಸ ಕೆಲವು ಮಂದಿ 15 ದಿವಸ ಕೆಲವು ಮಂದಿ 7 ದಿವಸಕ್ಕೆ ರಿಮಾಂಡ್ ಆಗಿದ್ದಾರೆ ಅವರು ಯಾವಾಗಲೂ ಗುಡ್ ಬಿಹೇವಿಯರ್ಗೆ ಬೇಲ್ ಬಾಂಡ್ ಕೊಡ್ತಾರೆ ಆವಾಗ ಅವ್ರಿಗೆ ರಿಲೀಸ್ ಮಾಡೋದು ನಿನ್ನೆ ರಾತ್ರಿ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಿಎಫ್ಐ ಮತ್ತು ಅವರ ಸಿಸ್ಟರ್ ಆರ್ಗನೈಸೇಷನ್ಸ್ ಏನಿವೆ ಕೆಲವು ಬರೀ ಪಿ ಎಫ್ ಐ ಮಾತ್ರ ಅಲ್ಲ ಸಿ ಎಫ್ ಐ ಮತ್ತು ಸುಮಾರು 4-5 ಆರ್ಗನೈಸೇಷನ್ಸ್ ಇವೆ ಅದಕ್ಕೆ ಯು ಎ ಪಿ ಎ ಕೆಳಗಡೆ ಬ್ಯಾನ್ ಮಾಡಲಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಆದಮೇಲೆ ಅವರು ಮುಂದೆ ಕ್ರಮ ಏನೇನು ತಗೋಬೇಕು ಅದು ಸ್ಟೇಟ್ ಗೌರ್ಮೆಂಟ್ಗೆ ನೋಟಿಫಿಕೇಷನ್ ಮೂಲಕ ಡೆಲಿಗೇಟ್ ಮಾಡಿದ್ದಾರೆ ಈಗ ಬ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ನಂತರ ಮುಂದಿನ ಕ್ರಮ ಸ್ಟೇಟ್ ಗೌರ್ಮೆಂಟ್ ತಗೋಬೇಕು ಅಂತ ಆರ್ಡರ್ ಕೊಡಿಸಿದ್ದಾರೆ ಈಗ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಮುಂದೆ ಯಾರು ಫೀಲ್ಡಲ್ಲಿ ಯಾರ್ಯಾರು ಕ್ರಮ ತಗೊಳ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ತಗೊಳ್ತಾರೆ ಮತ್ತು ಕೆಲವು ಕಡೆ ಕಮಿಷನರ್ ಆಫ್ ಪೊಲೀಸ್ ತಗೊಳ್ತಾರೆ ಅದು ಆರ್ಡರ್ನು ಸದ್ಯದಲ್ಲಿ ಇಶ್ಯೂ ಆಗ್ತದೆ ಅದು ಆದಮೇಲೆ ಮುಂದೆ ಏನೇನು ಕ್ರಮ ಒಂದು ಬ್ಯಾನ್ ಆರ್ಗನೈಸೇಷನ್ ಬಗ್ಗೆ ಏನೇನು ಕ್ರಮ ತಗೋಬೇಕಾಗತ್ತೆ ಆ ತಕ್ಕಂತೆ ನಾವು ಎಲ್ಲ ಮತ್ತೆ ಜಿಲ್ಲಾಧಿಕಾರಿಗಳು ಕ್ರಮ ತಗೊಳ್ತಾರೆ ಸರ್ ಈಗ ಈ ಕುರಿತಂತೆ ನಿಮಗೆ ಏನಾದರೂ ಮಾಹಿತಿ ಇತ್ತಾ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾದರೂ ಇತ್ತಾ ಯಾಕಂದ್ರೆ ಈಗ ನಡೆದಿರುವಂಥ ಪ್ರಿಕಾಷನ್ ಮೆಜರ್ಸ್ ಏನೇನು ತಗೊಂಡಿದ್ದೀವಿ ನೀವು ಇದು ಒಂದು ರೀತಿ ವೇದಿಕೆ ಈಗೇನು ಬ್ಯಾನ್ ಮಾಡಲಾಗಿದೆ ಇದಕ್ಕೆ ಇಂಟೆಲಿಜೆನ್ಸ್ ಏನಾದರೂ ನಿಮಗೆ ಸೂಚನೆಯನ್ನು ಕೊಟ್ಟಿತ್ತಾ ಬ್ಯಾನ್ ಆಗುತ್ತೆ ಅಥವಾ ಏನಾದರೂ ಈ ರೀತಿಯಾದ ಒಂದು ಬ್ಯಾನ್ ಆಗುತ್ತೆ ಅಥವಾ ಇಲ್ಲ ಅದರ ಬಗ್ಗೆ ನಾವು ಸೂಚನೆ ಅಥವಾ ಯಾವುದು ಮಾಹಿತಿ ಕಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಡಿಸಿಷನ್ ಇರ್ತದೆ ಅವರ ಹತ್ರ ಸಾಕಷ್ಟು ಮಾಹಿತಿ ಇರ್ತವೆ ಅದರ ಬೇಸಿಸ್ ಮೇಲೆ ಅವರು ಬ್ಯಾನ್ ಮಾಡಿದ್ದಾರೆ ಹೌದು ಬ್ಯಾನ್ ಮಾಡಿದ ನಂತರ ನಾವು ಎಲ್ಲ ಕಡೆ ನಿಗಾ ಇಡಬೇಕು ಅದು ಬ್ಯಾನ್ ವಿರುದ್ಧ ಏನಾದರೂ ಕಾರ್ಯಾಚರಣೆ ಯಾರಾದರೂ ಮಾಡಿದರೆ ಅವರ ವಿರುದ್ಧ ನಾವು ಸಕ್ರಮ ತಗೋಬೇಕಾಗುತ್ತೆ ಅದಕ್ಕೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ತಮ್ಗೆ ಗೊತ್ತಿದೆ ಬ್ಯಾನ್ ಆರ್ಗನೈಸೇಷನ್ ಪರವಾಗಿ ಯಾರಾದರೂ ಸರ್ಕಾರ ವಿರುದ್ಧ ಮತ್ತು ಈ ಬ್ಯಾನ್ ವಿರುದ್ಧ ಏನಾದರೂ ಕ್ರಮ ಏನಾದರೂ ಪ್ರತಿಭಟನೆ ಮಾಡಿದರೆ ಅದಕ್ಕೆ ದುಷ್ಪರಿಣಾಮ ಆಗ್ತವೆ ಎಲ್ಲ ಎಲ್ಲರಿಗೆ ಗೊತ್ತಿದೆ ಯಾಕೆಂದರೆ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಲೀಗಲಿ ನಾವು ತಿಳ್ಕೊಬಹುದು ಕೆಲವು ಅಫಿಲಿಯೇಟೆಡ್ ಆರ್ಗನೈಸೇಷನ್ಸ್ ಏನಿದ್ರು ಸರ್ ಅವು ಈಗಲೂ ಆಕ್ಟಿವ್ ಆಗಿದ್ದಾರೆ ಎಸ್ ಡಿ ಪಿ ಐ ಆಗಲಿ ಬೇರೆವು ಅವರ ಕಾರ್ಯಕರ್ತರೆಲ್ಲ ಈಗಲೂ ಕೂಡ ಫೀಲ್ಡಲ್ಲಿ ಇದ್ದಾರೆ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಬಂದಾಗ ಅದು ತುಂಬಾ ತಲೆಗೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗ್ತದೆ ರಾಜ್ಯದಲ್ಲಿ ಅದು ಹೆಸರು ಮಾಡಿತ್ತು ಹಾಗಾಗಿ ನೀವೇನೇನು ಕ್ರಮಗಳನ್ನು ಕೈಗೊಂಡಿದ್ದೀರಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಏನು ಸೂಚನೆ ನಾವು ಸಾಕಷ್ಟು ಕ್ರಮಗಳು ಆಗಲೇ ತಗೊಂಡಿದ್ದೀವಿ ಮುಂದಿನ ದಿವಸದಲ್ಲಿ ಕೆಲವು ಕ್ರಮಗಳು ತಗೊಳ್ತೀವಿ ಅದರ ಬಗ್ಗೆ ನಾವು ಇಲ್ಲಿ ಅನೌನ್ಸ್ ಮಾಡೋದು ಸಾಧ್ಯ ಆಗೋದಿಲ್ಲ ಅದು ಅನೌನ್ಸ್ ಮಾಡೋದು ಸೂಕ್ತನೇ ಇರೋದಿಲ್ಲ ಆದರೆ ಅವ್ರದ್ದು ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದೆ ಯಾವ್ಯಾವ ಆರ್ಗನೈಸೇಷನ್ ಬ್ಯಾನ್ ಆಗಿದೆ ಅವರ ವಿರುದ್ಧನೂ ನಾವು ಏನೇನು ಕ್ರಮ ತಗೋಬೇಕಾಗಿದೆ ಕಾನೂನು ಪ್ರಕಾರವಾಗಿ ಅದು ತಗೋತೀವಿ ಕರ್ನಾಟಕ ಪೊಲೀಸು 3 ಸರಿ ಬ್ಯಾನ್ಗೆ ಮಾಡಬೇಕು ಅಂತೇಳಿ 3 ಸರಿ ರಿಪೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿತ್ತು ಜೊತೆಗೆ ನೋಟಿಫಿಕೇಶನ್ ಅಲ್ಲಿ ಕರ್ನಾಟಕದ 4 ಕೇಸನ್ನ ಯಾಕೆ ನಾವು ಈ ಸಂಘಟನೆಗಳನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ಮಾಡಿದ್ದಾರೆ ಸೊ ಕರ್ನಾಟಕದ ಪೊಲೀಸರದು ಒಂದು ಮೇಜರ್ ರೋಲ್ ಈ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋದು ಇದರ ಬಗ್ಗೆ ನಾವು ಹೇಳಕ್ಕಾಗಲ್ಲ ಯಾಕೆಂದ್ರೆ ಬಹಳಷ್ಟು ಸರ್ಕಾರಗಳು ಏನೇನು ಹೇಳಿದ್ದಾರೆ ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಈ ಡಿಸಿಷನ್ ಏನಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿದ್ದಾರೆ ಅವರು
ಅವರ ಹತ್ರ ಲಭ್ಯ ಇರೋದು ಮಾಹಿತಿ ಪ್ರಕಾರ ಎಲ್ಲ ತಗೊಂಡಿರ್ತಾರೆ ಇದರಲ್ಲಿ ಯಾರದು ಕ್ರೆಡಿಟ್ ಇದೆ ಅಥವಾ ಯಾವುದು ಕ್ರೆಡಿಟ್ ಇಲ್ಲ ಅದು ಹೇಳೋದು ಸೂಕ್ತ ಇರೋದು ನಮ್ಮ ಸಲಹೆ ತಗೊಳ್ಳಕ್ಕೆ ಯಾರಿಗೆ ಅವಶ್ಯಕತೆ ಇಲ್ಲ ಕೇಂದ್ರ ನಾವು ಏನು ಮಾಡುತ್ತಾ ಇದೀವಿ ಅಥವಾ ಎನ್ಐಎ ಏನು ಮಾಡುತ್ತಾ ಇದ್ದಾರೆ ಅಥವಾ ಹಿಂದೆ ಏನು ನಡೆದಿದೆ ಅದರ ಬಗ್ಗೆ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಇರುತ್ತದೆ ಅವರು ನಮ್ಮಿಂದ ಸಲಹೆ ತಗೊಳ್ಳೋದು ಅವಶ್ಯಕತೆ ಇಲ್ಲ ಬ್ಯಾಂಡ್ ಈ ಆರ್ಗನೈಸೇಷನ್ ಬ್ಯಾನ್ ಆಗೋದ್ರಿಂದ ಅವರ ಪರವಾಗಿ ಯಾರಾದರೂ ಪ್ರತಿಭಟನೆ ಮಾಡಿದರೆ ಏನಾಗುತ್ತೆ ಅದು ನಾವು ಹೇಳೋದು ಅವಶ್ಯಕತೆ ಇಲ್ಲ ಖಂಡಿತ ಖಂಡಿತ ಕ್ರಮ ತಗೊಳ್ತೀವಿ ಬ್ಯಾನ್ ಆಗೋದು ಮುಂಚೆ ಕೂಡ ಕ್ರಮ ತಗೊಂಡಿದ್ದೀವಿ ಬ್ಯಾನ್ ಆಗದ ನಂತರ 100% ಕ್ರಮ ರಾಜ್ಯದಲ್ಲಿ ಯಾವುದು ಘಟನೆ ನಡೆದಿಲ್ಲ ಬೆಳಗ್ಗೆಯಿಂದ ಇದು ಗೊತ್ತಾದ್ಮೇಲೆ ಯಾವುದು ಘಟನೆ ಇಲ್ಲ ನಾವು ಎಲ್ಲ ಕಡೆ ಪ್ರಿಕಾಷನರಿ ಮೇಜರ್ ಆಗಿ ಇವತ್ತು ಅಲ್ಲ ನಿನ್ನೆ ಮೊನ್ನೆಯಿಂದನೇ ಎಲ್ಲ ಕ್ರಮ ತಗೊಂಡಿದ್ದೀವಿ ಬಂದೋಬಸ್ತ್ ಮಾಡಿದ್ದೀವಿ ಥ್ಯಾಂಕ್ ಯು ನಿನ್ನೆ ನಾನು ಹೇಳಿದೆ 22ನೇ ತಾರೀಕು ಎನ್ಐಎ ಅವರು 7 ಮಂದಿಗೆ ಅರೆಸ್ಟ್ ಮಾಡಿದರು ನಾವು 15 ಮಂದಿ ಅರೆಸ್ಟ್ ಮಾಡಿದ್ದೀವಿ ನಿನ್ನೆ 101 ಪ್ರಿವೆನ್ಸಿವ್ ಡಿಟೆನ್ಷನ್ ಮಾಡಿದ್ದೀವಿ ಥ್ಯಾಂಕ್ ಯು